ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ವಿಶಿಷ್ಟವಾದ ಒಂದು ಸಾಧನೆಯನ್ನ ಅವರ ಸಮಕಾಲೀನರಾಗಿ ಅಷ್ಟೇ ಅಲ್ಲದೇನೆ ಅವರ ಕಾರ್ಯಚಟುವಟಿಕೆಗಳನ್ನ ಅತ್ಯಂತ ಹತ್ತಿರದಿಂದ ತಿಳಿದಿರತಕ್ಕಂತಹ ನಮ್ಮ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಆಚಾರ್ಯರು ಬಂದಿದ್ದಾರೆ. ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಪರಮಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ಪಟ್ಟಾಭಿಷೇಕದ ಪರ್ವಕಾಲ, ಇಂಥ ಒಂದು ಕಾಲದಲ್ಲಿ ಅವರ ಸಾಧನೆಯನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. आपाद मौलि पर्यंतं गुरुणां आकृतिं स्मरेत तेन विघ्नाः प्रणश्यन्ति सिद्धिन्ति च मनोरथाः। परम पूज्य विद्याश्रीशतीर्थ श्रीपादंगळवरु पीठारोहणवन्नु माडि नाल्कु वर्षगळु मुगिदु ऐदने वर्ष आरंभवागता इदे। ಅವರ ಉಪಕಾರವನ್ನು ನೆನೆದುಕೊಳ್ಬೇಕಾಗಿರತಕ್ಕಂಥ ಒಂದು ಪರ್ವ ಕಾಲ ಇದು. ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ವಿದ್ವಾಂಸರು ಹಾಗೂ ಪ್ರಾಂಶುಪಾದರು ಆಗಿರತಕ್ಕಂಥ ಡಾಕ್ಟರ್ ವಿಠೋಬಾಚಾರ್ಯರು ಸೂಚನೆ ಮಾಡಿದ್ದಾರೆ. ಒಂದು ನಾಲ್ಕು ಮಾತುಗಳನ್ನು ನಾನು ಆಡ್ತಾ ಇದ್ದೇನೆ. ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ತುಂಬಾ ಭಾಗ್ಯಶಾಲಿಗಳು. ನಮ್ಮ ಮಾತ್ವ ಪರಂಪರೆಯ ಇತಿಹಾಸದಲ್ಲಿ ನಾಲ್ಕು ಆಶ್ರಮಗಳನ್ನು ಚೆನ್ನಾಗಿ ನಡೆಸಿಕೊಂಡ ಮಹನೀಯರು ಬಹಳ ವಿರಳ. ಅಂತಹ ವಿರಳರಲ್ಲಿ ವಿರಳರು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ನಾಲ್ಕು ಆಶ್ರಮಗಳನ್ನು. ಅವರು ಅಧ್ಯಯನ ಮಾಡಿದ್ದು ಆರಂಭಿಕವಾದ ಅಧ್ಯಯನ ಪ್ರಾರಂಭ ಆದದ್ದು ಅವರದ್ದು ಬಿದರಹಳ್ಳಿ ಶ್ರೀನಿವಾಸ ಆಚಾರ್ಯರ ಹತ್ತಿರ. ಶ್ರೀನಿವಾಸ ತೀರ್ಥರ ವಂಶಸ್ಥರಾಗಿರತಕ್ಕಂತಹ ಬಿದರಹಳ್ಳಿ ಶ್ರೀನಿವಾಸ ಆಚಾರ್ಯರಲ್ಲಿ ಅವರ ಪ್ರಾರಂಭಿಕ ಅಧ್ಯಯನ ಹೊನ್ನಾಳಿಯಲ್ಲಿ ನಡೆಯಿತು. ಅನಂತರದಲ್ಲಿ ಅವರ ತೀರ್ಥರೂಪರ ಆದೇಶದಂತೆ ಅವರು ಮೈಸೂರಿಗೆ ಬಂದರು. ಮೈಸೂರಿನಲ್ಲಿ ಚತುರ್ವೇದಿ ರಾಮಚಂದ್ರ ಆಚಾರ್ಯರಲ್ಲಿ ಅವರ ಅಧ್ಯಯನ ಮುಂದುವರಿಯಿತು. ಚತುರ್ವೇದಿ ರಾಮಚಂದ್ರ ಆಚಾರ್ಯರ ವೈಶಿಷ್ಟ್ಯ ಏನು ಅಂದರೆ ಅವರು ಎಲ್ಲ ಪಾಠಗಳನ್ನು ಸಂಸ್ಕೃತದಲ್ಲೇ ಮಾಡ್ತಾ ಇದ್ದರು. ಸ್ವಚ್ಛ ಸಂಸ್ಕೃತ, ಕನ್ನಡದಲ್ಲಿ ಪಾಠ ಮಾಡಿಯೇ ಗೊತ್ತಿಲ್ಲ ಅವರಿಗೆ, ಸಂಸ್ಕೃತದಲ್ಲಿಯೇ ಪಾಠ. ನೀವೆಲ್ಲ ಶ್ರೀಪಾದಂಗಳವರ ಪೂರ್ವಾಶ್ರಮದ ತುರಿಯಾಶ್ರಮದಲ್ಲಿ ಮಾಡುವ ಸಂಸ್ಕೃತದ ಶಾಸ್ತ್ರೀಯ ಅನುವಾದಗಳನ್ನು ಕೇಳಿದ್ದೀರಿ ಬಹಳ ಜನ ಶ್ರೋತೃಗಳು. ಅದರ ಮೂಲ ಅಲ್ಲಿಂದ ಪ್ರಾರಂಭ ಆಯಿತು. ಚತುರ್ವೇದಿ ರಾಮಚಂದ್ರ ಆಚಾರ್ಯರು ಸಮಗ್ರ ತತ್ವನಿರ್ಣಯ ಪಾಠವನ್ನು ಅವರಿಗೆ ಮಾಡಿದರು. ಅದು ಸಂಸ್ಕೃತದಲ್ಲಿ ಅನುವಾದವನ್ನು ಕೇಳ್ತಾ ಕೇಳ್ತಾ ಅವರು ಪಾಠವನ್ನು ಮಾಡಿದರು. ಅನಂತರ ಈ ವಿದ್ಯಾರ್ಥಿ ರತ್ನ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಒಂದು ಹೆಮ್ಮೆಯನ್ನು ತರ್ತದೆ ಅಂತ ತಿಳಿದುಕೊಂಡರು ಪೇಜಾವರ ಶ್ರೀಪಾದಂಗಳವರು, ಪರಮ ಪೂಜ್ಯ ಪ್ರಾತಸ್ಮರಣೀಯ ಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರು ಅವರನ್ನ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಕರೆದುಕೊಂಡು ಬಂದರು. ಅವರು ಶಾಲೆಯಲ್ಲೂ SSLC ವರೆಗೆ ಓದಿದವರು, ಡಿಸ್ಟಿಂಕ್ಷನ್ ಪಡೆದುಕೊಂಡವರು, ಬುದ್ಧಿವಂತರು. ತಂದೆ ಲೌಕಿಕ ಮಾರ್ಗದಲ್ಲಿ ಹೋಗಿ ಏನಾದರೂ ನಮ್ಮ ಕುಟುಂಬಕ್ಕೆ ಆಧಾರ ಆಗ್ತಾರೆ ಅಂತ ವಿಚಾರ ಮಾಡಿದ್ರು. ಆದರೆ ಸ್ವಾಮಿಗಳು ಅದಕ್ಕೆ ಅವಕಾಶ ಕೊಡದೆ ಅವರನ್ನ ವಿದ್ಯಾಪೀಠಕ್ಕೆ ಕರೆದುಕೊಂಡು ಬಂದರು. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಆಗ ಅವರಿಗೆ ಪಾಠ ಮಾಡಿದ ಹಿರಿಯ ವಿದ್ವಾಂಸರು ಕಾಪು ಹಯಗ್ರೀವಾಚಾರ್ಯರು, ಅವರು ನಮ್ಮ ಗುರುಗಳಾದ ಪೇಜಾವರ ಸ್ವಾಮಿಗಳವರ ಸಹಪಾಠಿಗಳು. ವಿದ್ಯಾಮಾನದಿತ್ತ ಶ್ರೀಪಾದಂಗಳವರಲ್ಲಿ ಗುರುಗಳಾದ ಪೇಜಾವರ ಶ್ರೀಪಾದರು ಅಧ್ಯಯನ ಮಾಡುವಾಗ ಜೊತೆಗೆ ಇದ್ದವರು ಇಬ್ಬರು ವಿದ್ಯಾರ್ಥಿಗಳು. ಒಬ್ಬರು ವೆಂಕಟರಮಣ ಆಹಿತಾನರರು, ವೆಂಕಟರಮಣ ಐತಾಳರು ಅಂತ ಕರೀತಿದ್ರು ಅವರನ್ನ. ಇನ್ನೊಬ್ರು ಕಾಪು ಹೆಗ್ರೀವಾಚಾರ್ಯರು. ನ್ಯಾಯಶಾಸ್ತ್ರದ ಕೆಲವು ಉದ್ಗ್ರಂಥಗಳನ್ನ ಪೂಜ್ಯ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಡಿ ಪ್ರಹ್ಲಾದ ಆಚಾರ್ಯರಾದಾಗ ಸಗ್ರಿ ಹಯಗ್ರೀವಾಚಾರ್ಯರು ಅವರಲ್ಲಿಯೂ ಕೂಡ ಅಧ್ಯಯನ ಮಾಡಿದ್ದರು. ಜೊತೆಗೆ ಪಡಮನ್ನೂರು ನಾರಾಯಣಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರ ತಂದೆ, ಅವರು ಕೂಡ ಕೆಲವು ನ್ಯಾಯಶಾಸ್ತ್ರದ ಪೂರ್ಣ ಪತ್ರಗಳನ್ನು ಅವರಿಗೆ ಪಾಠ ಮಾಡಿದ್ದರು. 1965ರಲ್ಲಿ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಶ್ರೀಪಾದಂಗಳವರು ಸೇರಿ ಪಾಠ ಮಾಡಿದ್ದ ಚಂದ್ರಿಕಾ ಮಂಗಳವನ್ನ ಅವರಿಗೆ ಮಾಡಿದರು.
ಹತ್ತೊಂಬತ್ನೂರ ಅರವತ್ತೆಂಟು ಗುರುಗಳ ಎರಡನೆಯ ಪರ್ಯಾಯ ಮಹೋತ್ಸವದ ಸಂದರ್ಭದಲ್ಲಿ ನ್ಯಾಯ ಸುಧಾಮಂಗಳ ಉತ್ಸವವನ್ನು ಅವರು ನೆರವೇರಿಸಿಕೊಟ್ಟರು. ಹತ್ತೊಂಬತ್ನೂರ ಅರವತ್ತೆಂಟರಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಉಲ್ಲೇಖ ಮಾಡಬೇಕು. ಪರಮ ಪೂಜ್ಯ ವಿದ್ಯಮಾನಿದ್ದ ಶ್ರೀಪಾದಂಗಳವರು ಪ್ರತಿಭಾಶಾಲಿಗಳಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡಬೇಕು ಅಂತ ವಿಧಿವಾದದ ಬಗ್ಗೆ ಒಂದು ವಾಕ್ಯಾರ್ಥ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ರು ಆ ಕಾಲದಲ್ಲಿ, ಹತ್ತೊಂಬತ್ನೂರ ಅರವತ್ತೆಂಟನೇ ಇಸ್ವಿಯಲ್ಲಿ. ಅದಕ್ಕೆ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿ ವಿದ್ವಾಂಸರಾದ ವಿದ್ಯಾರ್ಥಿಗಳ ಅನುವಾದವನ್ನು ಕೇಳಿ ಪ್ರಶ್ನೆ ಮಾಡಿ ಪುರಸ್ಕಾರಕ್ಕೆ ಯೋಗ್ಯರು ಅಂತ ಚಯನ ಮಾಡತಕ್ಕಂಥದ್ದು, ಆಯ್ಕೆ ಮಾಡತಕ್ಕಂತಹ ಜವಾಬ್ದಾರಿಯನ್ನ ಆ ಕಾಲದ ಕಾಶಿಯ ಅನಭಿಷಿಕ್ತ ಸಾಮ್ರಾಟ್ ಚಕ್ರವರ್ತಿಯಂತೆ ಮೆರೆದವರು ವಿದ್ವತ್ ಸಮಾಜದಲ್ಲಿ ದ್ರವಿಡ ರಾಜರಾಜೇಶ್ವರ ಶಾಸ್ತ್ರಿಗಳು ಅವರ ಶಿಷ್ಯ ಪ್ರವರರಾಗಿರತಕ್ಕಂಥ ಹೊಸಮನೆ ಶಾಸ್ತ್ರಿಗಳಿಗೆ ಅಧ್ಯಕ್ಷ ಪೀಠವನ್ನು ಕೊಟ್ಟಿದ್ರು. ಆವಾಗ ಪ್ರಮುಖವಾಗಿ ಭಾಗವಹಿಸಿದವರು ಇಬ್ಬರು, ಒಬ್ಬರು ರಾಮಾನುಜ ತಾತಾಚಾರ್ಯರು. ರಾಮಾನುಜ ತಾತಾಚಾರ್ಯರು ಅಂದರೆ ನಮ್ಮ ಕಾಲದ ವಾಚಸ್ಪತಿ ಮಿಶ್ರರವರು. ವಾಚಸ್ಪತಿ ಮಿಶ್ರರು ಹೇಗೆ ಷಡ್ದರ್ಶನಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೋ ಹಾಗೆ ರಾಮಾನುಜ ತಾತಾಚಾರ್ಯರು ಕೂಡ ಷಡ್ದರ್ಶನಗಳಲ್ಲಿ ಗ್ರಂಥವನ್ನು ರಚನೆ ಮಾಡಿರತಕ್ಕಂಥ ಪ್ರತಿಭಾಶಾಲಿಗಳು. ಅವರು ಮತ್ತು ಡಿ ಪ್ರಹ್ಲಾದಾಚಾರ್ಯರು ಇಬ್ಬರು ವಿಷಯವನ್ನು ಮಂಡನೆ ಮಾಡಿದರು. ಇಬ್ಬರಿಗೂ ಪ್ರಶ್ನೆಗಳನ್ನು ಕೇಳಿದರು, ಉತ್ತರಗಳನ್ನು ಕೊಟ್ಟರು. ಅವರು ವಿದ್ಯಾಮಾನ್ಯ ತೀರ್ಥರ ಬಳಿಗೆ ಹೊಸಮನೆ ಶಾಸ್ತ್ರಿಗಳು ಹೇಳಿದರು, ಇಬ್ಬರು ಅಸಾಧಾರಣ ಪ್ರತಿಭಾವಂತರಾದ ವಿದ್ಯಾರ್ಥಿಗಳು, ಇಬ್ಬರಿಗೂ ನಾನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ತಿಕ್ಕಿ ನೋಡಿದ್ದೇನೆ. ಒಳ್ಳೆಯ ವ್ಯುತ್ಪತ್ತಿ ಇರತಕ್ಕಂಥವರು, ಸಮಾಜಕ್ಕೆ ಮುಂದೆ ಇವರು ಬೆಳಕಾಗಿ ನಿಲ್ತಾರೆ. ಈ ಇಬ್ಬರು ವಿದ್ವಾಂಸರು ವೈಷ್ಣವ ಸಮುದಾಯಕ್ಕೆ ಒಳ್ಳೆಯ ಕೀರ್ತಿಯನ್ನು ತರತಕ್ಕಂಥವರು ಅಂತ ಮುಕ್ತ ಕಂಠದಿಂದ ಅವರು ಪ್ರಶಂಸೆಯನ್ನು ಮಾಡಿದರು. ಹೀಗೆ ಹೊಸಮನೆ ಶಾಸ್ತ್ರಿಗಳ ಪ್ರಶಂಸೆಗೆ ಒಳಪಟ್ಟಾಗ ಅವರ ವಯಸ್ಸು 25-26 ವಯಸ್ಸು. ಆವಾಗ ವಿಶಿಷ್ಟವಾಗಿರತಕ್ಕಂಥ ಪುರಸ್ಕಾರವನ್ನು ವಿದ್ಯಾಮಾನಾದಿತ್ಯ ಶ್ರೀಪಾದಂಗಳವರು ಕೊಟ್ಟು ಅವರ ಮೇಲೆ ಅಗಾಧವಾಗಿರತಕ್ಕಂಥ ವಾತ್ಸಲ್ಯವನ್ನು ಕರುಣೆಯನ್ನು ತೋರಿದರು. ಅವರು ನಡೆದುಕೊಂಡು ಬಂದಿರತಕ್ಕಂಥ ದಾರಿ ಶಾಸ್ತ್ರದ ದಾರಿ, ನಿರಂತರ ನ್ಯಾಯಶಾಸ್ತ್ರಗಳ ಅಧ್ಯಯನ, ವೇದಾಂತದ ಉದ್ಗ್ರಂಥಗಳು, ವ್ಯಾಸತ್ರಯ ಸುಧಾತಿ ಗ್ರಂಥಗಳ ಅಧ್ಯಾಪನ, ಚಿಂತನೆ, ಮಂಥನ, ವಾಕ್ಯಾರ್ಥಗೋಷ್ಠಿಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಹೀಗೆ ತಮ್ಮ ಜೀವನವನ್ನ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಕಳೆದುಕೊಂಡು ಬಂದಿರತಕ್ಕಂಥದ್ದು. 1975ರಲ್ಲಿ ತಿರುಪತಿಯ ಕೇಂದ್ರೀಯ ವಿದ್ಯಾಪೀಠದಲ್ಲಿ ಒಂದು ರಾಷ್ಟ್ರಸ್ತರೀಯ ಶಾಸ್ತ್ರಾರ್ಥಗೋಷ್ಠಿಯನ್ನು ಆಯೋಜನೆ ಮಾಡಿದ್ರು. ಆ ಕಾಲದಲ್ಲಿ ಸ್ವಾಮಿನಾಥನ್ ಅವರು ದೆಹಲಿಯಲ್ಲಿ ಇದ್ದರು, ಅವರು ಇದನ್ನು ಆಯೋಜನೆ ಮಾಡಿರತಕ್ಕಂಥದ್ದು. ಆ ಕಾಲದ ಖ್ಯಾತನಾಮರಾದ ವಿದ್ವಾಂಸರು ಅದರಲ್ಲಿ ಭಾಗವಹಿಸಿದರು. ಕಾಶಿಯ ಬದ್ರಿನಾಥ ಶುಕ್ಲಾ ಅವರು, ವಶಿಷ್ಠ ತ್ರಿಪಾಠಿಯವರು, ಮದ್ರಾಸಿನ ದೇವನಾಥಾಚಾರ್ಯರು, ಮೈಸೂರಿನ ವರದತ್ರಯ SMS ವರದಾಚಾರ್ಯರು ವ್ಯಾಕರಣ ಶಾಸ್ತ್ರದಲ್ಲಿ ಅಗಾಧ ಪಾಂಡಿತ್ಯವನ್ನು ಪಡೆದವರು, KS ವರದಾಚಾರ್ಯರು ನ್ಯಾಯಮಂಜರಿಯನ್ನು ಎಡಿಟ್ ಮಾಡಿರತಕ್ಕಂಥ ಅಗಾಧವಾದ ನ್ಯಾಯಶಾಸ್ತ್ರ ಪ್ರತಿಭೆಯನ್ನು ಪಡೆದಿರತಕ್ಕಂಥ ವಿದ್ವಾಂಸರು. ಇತ್ತೀಚೆಗೆ ಅವರು ಸಮಗ್ರ ತತ್ವಮುಕ್ತ ಕಲಾಪ ಗ್ರಂಥವನ್ನು ಸಂಸ್ಕೃತ ವ್ಯಾಖ್ಯಾನದ ಜೊತೆಗೆ ಮತ್ತು ಕನ್ನಡ ಅನುವಾದದ ಜೊತೆಗೆ ಪ್ರಕಾಶನ ಮಾಡಿದ್ದಾರೆ. ವೇದಾಂತ ದೇಶಕ ತತ್ವಮುಕ್ತ ಕಲಾಪ ಗ್ರಂಥವನ್ನು ಅಧ್ಯಯನ ಮಾಡತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ ಇಲ್ಲ, ಅತ್ಯಂತ ಪ್ರತಿಭೆ ಇರುವವರು ಮಾತ್ರ ಆ ಗ್ರಂಥವನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಅಂತ ಅವರು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ, ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಅವರು ಮಹಾ ತಾರ್ಕಿಕರು. ಅದರಂತೆ ES ಬರೆದಾಚಾರ್ಯ ಒಳ್ಳೆಯ ಮೀಮಾಂಸಕರು, ಮೀಮಾಂಸಾ ದರ್ಶನದಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಪಡೆದವರು ಆ ಕಾಲದಲ್ಲಿ. ಅದರಂತೆ ಮದ್ರಾಸ್ನಲ್ಲಿ ದೇವರಾಚಾರ್ಯರು ಅಂತಿದ್ರು, ಕೃಷ್ಣಮೂರ್ತಿ ಶಾಸ್ತ್ರಿಗಳು, ಘೋಡಾ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಒಬ್ಬರೇ ಇಬ್ಬರೇ ಸುಮಾರು 60-70 ಜನ ವಿದ್ವಾಂಸರು ಆ ವಿದ್ವತ್ ಸಭೆಯಲ್ಲಿ ಇರತಕ್ಕಂತಹ ಪ್ರಸಂಗ ಅದು. ಆವಾಗ ಡಿ ಪ್ರಹ್ಲಾದಾಚಾರ್ಯರು ತರುಣರು, 26-27 ವರ್ಷದ ತರುಣ ಅವರು. ಆ ಸಂದರ್ಭದಲ್ಲಿ ವಿದ್ವತ್ ಗೋಷ್ಠಿಯಲ್ಲಿ ಅವರಿಗೆ ಭಾಗವಹಿಸತಕ್ಕಂಥ ಅವಕಾಶ ದೊರಕಿ ಬಂತು. ವಿಶ್ವವಿದ್ಯಾಲಯದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ.
ಅವರ ಆರಂಭದಲ್ಲಿ ಎದ್ದು ನಿಂತುಕೊಂಡು ಶಾಸ್ತ್ರಾರ್ಥ ಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದರೆ ನೇರತ ತಲೆಯ ಪಂಡಿತರಲ್ಲಿ ನಗಲಿಕ್ಕೆ ಶುರು ಮಾಡಿದರು. ಈ ಹುಡುಗ ಏನು ಮಾತನಾಡುತ್ತಾನೆ, 28-30 ವರ್ಷದ ಹುಡುಗ ಏನು ಮಾತನಾಡ್ತಾನೆ, 60-70 ವರ್ಷದ ವಿದ್ವಾಂಸರೇ ಮಾತನಾಡಬೇಕಾದ್ರೆ ತಲೆ ತುರಿಸ್ಕೊಳ್ಬೇಕು ಇಂಥ ಪ್ರಸಂಗದಲ್ಲಿ ಏನ್ ಮಾತಾಡ್ತಾನೆ ಈ ಹುಡುಗ ಅಂತ ಬಹಳ ಅಚ್ಚರಿಯಿಂದ ಅವರು ನೋಡ್ತಾ ಇದ್ರು. ಆದರೆ ಇವರು ಎದ್ದು ನಿಂತವರು ಮಾತನಾಡ್ತಾ ಮಾತನಾಡ್ತಾ ಇಡೀ ಸಭೆಯನ್ನ ಕಂಟ್ರೋಲ್ ತೆಗೆದುಕೊಂಡ್ರು. ಇವರು ಇವರ ಪಾಂಡಿತ್ಯ ಅಂತಹದ್ದು. ಅದಕ್ಕೆ ಮೂಲ ಕಾರಣ ವಿದ್ಯಾಮಾನತೀರ್ಥ ಶ್ರೀಪಾದಂಗಳವರ ಪಾಠ, ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪಾಠ, ಅದರ ಬಲ ಜೊತೆಗೆ ಅವರ ವಿತ್ಪತ್ತಿ, ಅವರ ಪ್ರತಿಭೆ, ಇದೆಲ್ಲ ಸೇರಿ ಅವರು ಆ ವಿದ್ವತ್ ಸಮುದಾಯದಲ್ಲಿ ಒಂದು ದೊಡ್ಡ ಖ್ಯಾತಿಯನ್ನು ಪಡೆದುಕೊಂಡರು. ಸಮವಾಯವಾದ ಸಮವಾಯದ ನಿರಾಕರಣೆಯನ್ನು ಸೂತ್ರಕಾರರು ಮಾಡಿದ್ದಾರೆ. ಮತತ್ರಯಾಚಾರ್ಯರು ಕೂಡ ಸೂತ್ರಕಾರರನ್ನು ಅನುಸರಿಸಿ ಸಮವಾಯದ ಖಂಡನೆಯನ್ನು ಮಾಡಿದ್ದಾರೆ. ನ್ಯಾಯಸುಧಾ ತರ್ಕತಾಂಡವದಲ್ಲಿ ಸಮವಾಯದ ಖಂಡನೆ ಇದೆ. ತರ್ಕತಾಂಡವದ ನ್ಯಾಯಸುಧೆಯ ಬಲದಿಂದ ಅಲ್ಲಿ ಸೇರಿದ ಎಲ್ಲಾ ನೈಯಾಯಿಕರ ಬಾಯಿ ಕಟ್ಟಿಸಿದರು ಡಿ ಪ್ರಹ್ಲಾದಾಚಾರ್ಯರು. ಪ್ರಾಮಾಣ್ಯವಾದದ ವಿಚಾರ ಬಂತು. ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತಕ್ಕಂಥವ್ರು ನಾವು ದ್ವೈತವಾದಿಗಳು. ಪ್ರಾಮಾಣ್ಯಂ ಪರತಃ ಅಂತ ಹೇಳ್ತಕ್ಕಂಥವ್ರು ನೈಯಾಯಿಕರು. ನೈಯಾಯಿಕರ ವಾದವನ್ನು ಖಂಡನೆ ಮಾಡಿ ಯುಕ್ತಿಗಳನ್ನು ಪ್ರಯೋಗ ಮಾಡಿದಾಗ ಇಡೀ ಸಭೆ ಮೂಕ ವಿಸ್ಮಿತ ಆಯಿತು. ಅವರೆಲ್ಲ ಕೇಳಿದ್ರು, ಎಲ್ಲಿಯೇ ಬಾಣಗಳಲ್ಲಿ ಪ್ರಯೋಗ ಮಾಡ್ತಾ ಇದ್ದೀರಿ ನೀವು? ಈವರೆಗೆ ಇಂಥ ವಿಚಾರಧಾರೆಯನ್ನು ನಾವು ಕೇಳೇ ಇಲ್ಲ ನಮ್ಮ ಬದುಕಿನಲ್ಲಿ. 70 ವರ್ಷಗಳ ಕಾಲ ಶಾಸ್ತ್ರ ಮಾರ್ಗದಲ್ಲಿ ನಾವು ಇದ್ದೇವೆ, ಎಲ್ಲಿಯ ವಿಚಾರಧಾರೆ ಇದು ಅಂತ ಕೇಳಿದರು. ಆವಾಗ ಇವರು ಹೇಳಿದರು, ಇದು ವ್ಯಾಸತೀರ್ಥರು ಕರ್ನಾಟಕ ವಿದ್ಯಾ ಸಿಂಹಾಸನಾಧೀಶ್ವರರಾಗಿರತಕ್ಕಂಥ ಮಹಾನುಭಾವರು ತರ್ಕತಾಂಡವ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ತಾರ್ಕಿಕರ ಎಲ್ಲ ಪ್ರಕ್ರಿಯೆಗಳನ್ನ ಪ್ರಮೇಯಗಳನ್ನು ಖಂಡನ ಮಾಡಿದ್ದಾರೆ. ಅದರಲ್ಲಿ ಆ ಗ್ರಂಥದ ವಿಷಯಗಳನ್ನು ನಾವು ನಿಮ್ಮ ಮುಂದೆ ಉತ್ಪಾದನೆ ಮಾಡಿದ್ದೇವೆ ಅಂತ ಹೇಳಿದಾಗ ಅವರಲ್ಲಿ ಬಹಳ ಆಶ್ಚರ್ಯಪಟ್ಟು, ಆ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು, ನಮ್ಮ ಕೊರತೆ ಇದೆ ನಮ್ಮ ಅಧ್ಯಯನದಲ್ಲಿ ಅಂತ ಅವರೆಲ್ಲ ಇವರನ್ನ ಪ್ರಶಂಸೆ ಮಾಡಿರತಕ್ಕಂಥದ್ದು. ಹೀಗೆ ಒಂದಲ್ಲ ಎರಡಲ್ಲ ಅವರ ಇಡೀ ಜೀವನದುದ್ದಕ್ಕೂ ಇಂಥ ನೂರಾರು ಶಾಸ್ತ್ರಾರ್ಥಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ದೇಶದ ಪ್ರತಿಷ್ಠಿತವಾಗಿರತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಪ್ರಬಂಧಗಳನ್ನು ಮಂಡನೆ ಮಾಡಿದ್ದಾರೆ ಅವರು. ಅವರ ಜ್ಞಾನಾಕಾರ ಎಷ್ಟು ದೊಡ್ಡದೋ ಅದಕ್ಕಿಂತ ಹೆಚ್ಚು ದೊಡ್ಡದಾದದ್ದು ಅವರ ವಿನಯ. ತಿರುಪತಿಯ ವಿದ್ವತ್ ಸಭೆಯಲ್ಲಿ ಎಲ್ಲ ಪಂಡಿತರು ಮೌನವನ್ನು ಪಡೆದಾಗ ಆ ವಿದ್ವಾಂಸರ ಕೊಂಡಾಡಿ ತಮ್ಮ ವಿನಯ ಸಜ್ಜನಿಕೆಗಳಿಂದ ಮೆರೆದರು. ಅದರ ಫಲಶ್ರುತಿಯೇ ಅಂದು ಕಾಶಿಯ ವಿದ್ವತ್ ಸಮುದಾಯದ ಸಮ್ರಾಟ ಆಗಿರತಕ್ಕಂತಹ ಬದ್ರಿನಾಥ ಶುಕ್ಲ ಅವರು ತಮ್ಮ ಶಿಷ್ಯರಿಗೆಲ್ಲ ಹೇಳಿದರು, ಇವರು ಬರೀ ವಿದ್ವಾಂಸರು ಮಾತ್ರ ಅಲ್ಲ, ದಕ್ಷಿಣ ದೇಶದ ಗದಾಧರದಂತೆ ಇರತಕ್ಕಂಥ ಈ ಮಹಾನುಭಾವರು ಜೊತೆಗೆ ಅತ್ಯಂತ ವಿನಯ ಸಂಪನ್ನರು. ನಮ್ಮ ಉತ್ತರ ಭಾರತದ ಯಾವುದೇ ಶಾಸ್ತ್ರಾರ್ಥಗೋಷ್ಠಿ ನಡೆದರೂ ಕೂಡ ಇವರನ್ನ ನಾವು ಕರೆದುಕೊಂಡು ಅದರಲ್ಲಿ ಇವರನ್ನ ಬಳಸ್ಕೊಳ್ಬೇಕು, ಇವರ ಪಾಠವನ್ನು ಕೇಳಬೇಕು ನಮ್ಮ ಶಿಷ್ಯರೆಲ್ಲರೂ ಕೂಡ ಅಂತ ಅವರು ಇವರ ಮೇಲೆ ತುಂಬಾ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಅವರು ಶಾಸ್ತ್ರದಲ್ಲಿ ನಿಷ್ಠೆ ಇದ್ದವರು, ವಿನಯ ಸಂಪನ್ನರು, ಆಚಾರ ನಿಷ್ಠೆ ಉಳ್ಳವರು ಎಲ್ಲದಕ್ಕಿಂತ ಮುಖ್ಯವಾಗಿ. ಇತ್ತೀಚೆಗೆ ನೀವೆಲ್ಲ ವೃತ್ತಪತ್ರಿಕೆಯಲ್ಲಿ ಓದ್ತಾ ಇದ್ದೀರಿ, ಧರ್ಮಶಾಲಾದಲ್ಲಿ ಪ್ರವಾಹದಿಂದ ಕೊಚ್ಚಿ ಹೋಗ್ತಾ ಇದ್ದಾವೆ ಕಾರುಗಳು. ಭಯಾನಕವಾಗಿರತಕ್ಕಂತಹ ಪ್ರವಾಹದಿಂದ ಇಡೀ ಧರ್ಮಶಾಲಾ ಅಲ್ಲ ಕಲ್ಲೋಲವಾಗಿದೆ. ಇದೇ ಧರ್ಮಶಾಲಾದಲ್ಲಿ ಒಂದು ಶಾಸ್ತ್ರಾರ್ಥಗೋಷ್ಠಿ ನಡೆದಿತ್ತು. ಅಲ್ಲಿ -degree Celsius ಟೆಂಪರೇಚರ್ ಇರತಕ್ಕಂತಹ ಸ್ಥಳ ಅದು. ಇವರು ಇವರ ಜೊತೆಗೆ ವಿದ್ವಾಂಸರಾದ ಹರಿದಾಸ ಭಟ್ಟರನ್ನು ಕರೆದುಕೊಂಡು ಹೋಗಿದ್ರು. ಅವರು ಹರಿದಾಸ ಭಟ್ಟರು ಆ ಕಾಲದಲ್ಲಿ ಇನ್ನೂ ವಿದ್ಯಾರ್ಥಿಗಳು ಅಥವಾ ಆಗತಾನೆ ಅಧ್ಯಾಪನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ರಾಧಾಕೃಷ್ಣ ಶಂಕರನಾರಾಯಣ ಅಡಿಗ ಅಂತ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಪೀಠದಲ್ಲಿ ಓದ್ತಕ್ಕಂಥವ್ರು ಅವ್ರನ್ನು ಕೂಡ ಕರೆದುಕೊಂಡು ಆ ಶಾಸ್ತ್ರಾರ್ಥಗೋಷ್ಠಿಗೆ ಹೋಗಿದ್ರು. ಬೆಳಿಗ್ಗೆ ಇಂದ ಸಾಯಂಕಾಲದವರೆಗೆ ಶಾಸ್ತ್ರಾರ್ಥಗೋಷ್ಠಿ ನಡೆದಿದೆ. ಆಮೇಲೆ ಸಾಯಂಕಾಲ ಸ್ನಾನ, ಅನ್ನಿಕ, ದೇವರ ಪೂಜೆ, ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ದಾರೆ. ಅತ್ಯಂತ ಚಳಿಯ ಪ್ರದೇಶ ಅದು. ಅಂತಹ ಪ್ರದೇಶದಲ್ಲೂ ಕೂಡ ಸ್ನಾನ ಮಾಡಿ ದೇವತಾರ್ಚನೆ ಮಾಡಿ
ತಾವು ಅಡುಗೆ ಮಾಡಿ ನೈವೇದ್ಯಾದಿಗಳನ್ನು ಮಾಡಿ ತಾವು ಮತ್ತು ಶಿಷ್ಯರಿಗೆಲ್ಲ ಅವರು ಬಡಿಸಿರ್ತಕ್ಕಂಥದ್ದನ್ನು ಇವತ್ತಿಗೂ ಕೂಡ ಆ ಶಿಷ್ಯರು ನಡೆಸಿಕೊಳ್ತಾರೆ. ಹೀಗೆ ದೇಶಾದ್ಯಂತ ಎಲ್ಲಿ ಹೋದರೂ ಕೂಡ ತಮ್ಮ ಆಚಾರ ನಿಷ್ಠೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವರು ಪ್ರಾಧ್ಯಾಪಕರು ಕುಲಪತಿಗಳಾಗುವುದು ದೊಡ್ಡ ವಿಷಯ ಅಲ್ಲ. ಆ ಸ್ಥಾನದಲ್ಲಿದ್ದು ಆಚಾರ ಶುದ್ಧಿಯನ್ನು ಪರಂಪರಾಗತವಾಗಿರತಕ್ಕಂಥ ನಿಷ್ಠೆಗಳನ್ನು ಉಳಿಸಿ ಬೆಳೆಸಿಕೊಂಡು ಬರತಕ್ಕಂಥದ್ದು ಬಹಳ ದುರ್ಲಭ. ಅದು ಎಲ್ರಿಗೂ ಆ ಭಾಗ್ಯ ಇರುವುದಿಲ್ಲ. ಉನ್ನತ ಸ್ಥಾನಕ್ಕೆ ಹೋದಂತೆ ಹೋದಂತೆ ಆಚಾರ ವಿಚಾರಗಳು ಕಾಣೆಯಾಗ್ತವೆ, ಮರೆಯಾಗ್ತವೆ. ಜಗತ್ತನ್ನು ನಾವು ಇದನ್ನು ಕಾಣುತ್ತೇವೆ. ಅದಕ್ಕೆ ಅಪವಾದ ಸ್ಥಾನದಲ್ಲಿ ಇರತಕ್ಕಂಥವರು ಡಿ ಪ್ರಹ್ಲಾದ್ ಆಚಾರ್ಯರಾಗಿದ್ದರು. ಬನಾರಸ್ ಹಿಂದೂ ಯೂನಿವರ್ಸಿಟಿ, ನವದೆಹಲಿಯ ಜವಾಹರ್ಲಾಲ್ ಯೂನಿವರ್ಸಿಟಿ, ನವದೆಹಲಿಯ ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಫಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದರಂತೆ ಕಾನ್ಪುರದ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನ ಸಂಸ್ಥೆ, ಸೆಂಟ್ರಲ್ ಸಂಸ್ಕೃತ ಬೋರ್ಡ್, ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ನವದೆಹಲಿ, ಸಾಹಿತ್ಯ ಅಕಾಡೆಮಿ ನವದೆಹಲಿ, ಅದರಂತೆ ಮತತ್ರಯದ ಎಲ್ಲ ಮಠಗಳು, ವಿಶೇಷವಾಗಿ ಮಾಧ್ವ ಪರಂಪರೆಯ ಎಲ್ಲ ಸಂಶೋಧನಾ ಸಂಸ್ಥೆಗಳು, ಮಠಮಾನ್ಯಗಳಲ್ಲಿ ಅವರು ಪ್ರಬಂಧಗಳನ್ನು ಮಂಡಿಸಿದ್ದಾರೆ, ಶಾಸ್ತ್ರಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ವಿದ್ವಾಂಸರ ತಮ್ಮ ಸಜ್ಜನಿಕೆಯಿಂದ, ತಮ್ಮ ವಿದ್ವತ್ತೆ ಮತ್ತು ಪ್ರತಿಭೆಗಳಿಂದ ಎಲ್ಲ ವಿದ್ವಾಂಸರ ಮನ್ನಣೆ ಗಳಿಸಿರತಕ್ಕಂಥವರು. ಗಾರ್ಹಸ್ಥ್ಯ ಮುಗಿಸಿ ವಾನಪ್ರಸ್ಥಾಶ್ರಮವನ್ನ ತಿರುಮುಕೂಡಲಲ್ಲಿ ಇದ್ದುಕೊಂಡು ಕೆಲವು ವಿದ್ಯಾರ್ಥಿಗಳನ್ನು ಮನೆಯಲ್ಲೇ ಇಟ್ಟುಕೊಂಡು ಅವರಿಗೆ ಅನ್ನದಾನ ಮಾಡ್ತಾ ಪಾಠ ಪ್ರವಚನ ಆರಂಭ ಮಾಡಿದರು. ಶೇಷಚಂದ್ರಕಾಚಾರ್ಯರಿಗೆ ಅದು ತುಂಬ ಪ್ರೀತಿಯಾಯಿತು. ಅವರ ಸೇವೆ, ಅವರ ಸಂಕಲ್ಪಕ್ಕೆ ಅನುಗುಣವಾಗಿ ವ್ಯಾಸರಾಜರ ಗ್ರಂಥಗಳ ಸೇವೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ ಹಾಗೂ ವ್ಯಾಸರಾಜರ ಪರಮಾನುಗ್ರಹದಿಂದ, ಶೇಷಚಂದ್ರಕಾಚಾರ್ಯರ ಪರಮಾನುಗ್ರಹದಿಂದ ಅವರು ಕರ್ನಾಟಕ ವಿದ್ಯಾಸಿಂಹಾಸನದ ಅಧೀಶ್ವರರಾಗಿ ಭಗವಂತನಿಂದ ನಿಯುಕ್ತಿಗೊಳಿಸಲ್ಪಟ್ಟರು. 4 ವರ್ಷಗಳ ಕಾಲ ಸಾರ್ಥಕವಾದ ಕಾಲಯಾಪನವನ್ನು ಮಾಡಿ ಬಂದಿದ್ದಾರೆ ಶ್ರೀಪಾದಂಗಳವರು. ಒಬ್ಬ ವಿದ್ವಾಂಸರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಅನುರಣನ ಆಗ್ತಾ ಇದೆ. ನನಗೀಗ 80 ವರ್ಷ, 50 ವರ್ಷಗಳಿಂದ ವ್ಯಾಸರಾಜ ಮಠವನ್ನು ನಾನು ನೋಡಿದ್ದೇನೆ. ನನ್ನ ಈ 80ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ವ್ಯಾಸರಾಜ ಮಠದಲ್ಲಿ ಸುಧಾ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಗಳ ಮಂಗಲ ಧ್ವನಿ ಕೇಳ್ತಾ ಇದ್ದೇನೆ ನಾನು ಅಂತ ಆ ಪಂಡಿತರು ಹೇಳಿದ್ದು ಮಾತು. 50 ವರ್ಷಗಳಿಂದ ಈ ಧ್ವನಿ ಇರಲಿಲ್ಲ ವ್ಯಾಸರಾಜ ಮಠದಲ್ಲಿ. ನ್ಯಾಯಸುಧೆಯ ಧ್ವನಿ, ಚಂದ್ರಿಕೆಯ ಧ್ವನಿ, ನ್ಯಾಯಾಮೃತದ ಧ್ವನಿ, ಪಾಠದ ಧ್ವನಿ, ತರ್ಕತಾಂಡವದ ವ್ಯಾಖ್ಯಾನ ಕೇಳುವ ಅವಕಾಶ ಇರಲಿಲ್ಲ. ಇವತ್ತು ಅಂತಹ ಭಾಗ್ಯ ಸಮಾಜ ಪಡೆದುಕೊಂಡಿದೆ ಎಂಬುದಾಗಿ ಆ ಪಂಡಿತರು ಉದ್ಗಾರ ಮಾಡಿರತಕ್ಕಂಥದ್ದು ಇವತ್ತು ನಿನ್ನೆ ನಡೆದಂತೆ ನನ್ನ ಕಣ್ಣು ಮುಂದೆ, ನನ್ನ ಕಿವಿಯಲ್ಲಿ ಇವತ್ತಿಗೂ ಅನುರಣನ ಆಗ್ತಾ ಇದೆ. ಅಂತಹ ಒಂದು ಸಾರ್ಥಕವಾದ ರೀತಿಯಲ್ಲಿ ತಮ್ಮ ಯತ್ಯಾಶ್ರಮವನ್ನು ಅವರು ನಡೆಸ್ತಾ ಇದ್ದಾರೆ. ಶ್ರೀರಂಗ, ತಿರುಪತಿ, ಶ್ರೀಮುಷ್ಣ ಮೊದಲಾದ ಸ್ಥಳಗಳಲ್ಲಿ ಪರಂಪರೆಯಿಂದ ಬಂದಿರತಕ್ಕಂತಹ ಕಂಚಿ ಮೊದಲಾದ ಸ್ಥಳಗಳಲ್ಲಿ ಪರಂಪರೆಯಿಂದ ಬಂದಿರತಕ್ಕಂತಹ ಗೌರವಗಳನ್ನು ಪಡೆದುಕೊಂಡು ಅದನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲಿ ಮಠದ ಶಾಖೆಗಳನ್ನ ತೆರೀತಾ ಇದ್ದಾರೆ, ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ದೇಗುಲಗಳನ್ನ. ಮಠದ ಸಂಪತ್ತು ಎರಡು ರೀತಿಯಿಂದ ವೃದ್ಧಿ ಮಾಡ್ತಾ ಇದ್ದಾರೆ, ಭೌತಿಕ ಸಂಪತ್ತು, ತತ್ವಜ್ಞಾನದ ಸಂಪತ್ತು. ವ್ಯಾಸತೀರ್ಥ ವಿದ್ಯಾಪೀಠವನ್ನು ಆರಂಭ ಮಾಡಿ ಅದರ ಮೂಲಕವಾಗಿ ಸುಮಾರು 40-50 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಶನ ವಸನಗಳನ್ನು ಕೊಡ್ತಾ ನಿರಂತರ ಶಾಸ್ತ್ರ ಪಾಠ ಪ್ರವಚನದ ವ್ಯವಸ್ಥೆಯನ್ನು ಮಾಡಿ ತಾವು ಈಗ ಆ ವಿದ್ಯಾರ್ಥಿಗಳಿಗೆ ಉನ್ನತವಾದ ಸುಧಾ ಗ್ರಂಥವನ್ನು ಪಾಠ ಮಾಡ್ತಾ ಇದ್ದಾರೆ, ಅದರಂತೆ ತರ್ಕಶಾಸ್ತ್ರ ಗ್ರಂಥವನ್ನು ಪಾಠ ಮಾಡ್ತಾ ಇದ್ದಾರೆ. ಹೀಗೆ ಹಗಲಿರುಳು ಶಾಸ್ತ್ರ ಪಾಠ ಪ್ರವಚನದಲ್ಲಿ ತಮ್ಮ ಜೀವನವನ್ನು ಶ್ರೀಪಾದಂಗಳವರು ಕಳೆದುಕೊಂಡು ಬರ್ತಾ ಇದ್ದಾರೆ. ಸಾರ್ಥಕವಾದ ಯತಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇಂಥ ಶ್ರೀಪಾದಂಗಳವರನ್ನು ಪಡೆದದ್ದು ಮಾಧ್ವ ಸಮುದಾಯದ ಒಂದು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸಿಕೊಡ್ತೇನೆ. ಪರಮ ಪೂಜ್ಯ ಶ್ರೀಪಾದಂಗಳವರ ವಿಷಯದಲ್ಲಿ ನಾವೇನು ಮಾಡಬಹುದು? ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಬಹುದು. ಹೌದು, ನಾವು ಬಹಳ ಚಿಕ್ಕವರು, ಸ್ವಾಮಿಗಳು ಹಿಮಾಲಯದಂತೆ ಇದ್ದಾರೆ, ಅವರ ಜ್ಞಾನಾಕಾರ ದೊಡ್ಡದು, ತಪಸ್ಸು ದೊಡ್ಡದು, ಯೋಗ್ಯತೆ ದೊಡ್ಡದು, ನಾವೇನು ಪ್ರಾರ್ಥನೆ ಮಾಡೋದು ದೇವರಲ್ಲಿ? ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಹೇಳ್ತಾರೆ ಒಂದು ಮಾತು, ಅಯೋಧ್ಯ ಪಟ್ಟಣದ ನವಯುವತಿಯರು
ಪುಟ್ಟ ವಯಸ್ಸಿನ ಕನ್ಯೆಯರು ವೃದ್ಧರ ತನಕ ಎಲ್ಲರೂ ಪ್ರತಿಯೊಬ್ಬರು ದೇಗುಲಕ್ಕೆ ಹೋಗಿ ರಾಮಚಂದ್ರ ಈ ದೇಶದ ಯುವರಾಜ ಆಗಬೇಕು, ರಾಮಚಂದ್ರ ಈ ದೇಶದ ರಾಜನಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾವ ರಾಮಚಂದ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಆ ರಾಮಚಂದ್ರ ಬಹಳ ದೊಡ್ಡವನು, ಸರ್ವೋತ್ತಮ ದೇವತೆ ಶ್ರೀಮನ್ನಾರಾಯಣ. ಆದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಯಾವ ಆತಂಕವೂ ಇಲ್ಲ, ಸಂಕೋಚವನ್ನು ಪಡಬೇಕಾದದ್ದಿಲ್ಲ. ಹೆಣ್ಣು ಮಕ್ಕಳು ಸರ್ವಾ ದೇವಾನ್ ನಮಸ್ಯಂತೆ ರಾಮಸ್ಯಾರ್ಥೆ ಮನಸ್ವಿನಃ ಅಂತಾರೆ ವಾಲ್ಮೀಕಿಗಳು. ರಾಮನನ್ನ ನೋಡತಕ್ಕಂಥ ಚಕ್ರವರ್ತಿ ಪೀಠದಲ್ಲಿ ರಾಮನನ್ನ ನೋಡುವ ಭಾಗ್ಯ ನಮಗೆ ದೊರಕಲಿ, ರಾಮ ಮಾಡುವ ಕಾರ್ಯವನ್ನು ನೋಡುವ ಭಾಗ್ಯ ನಮಗೆ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ನಾವು ಕೂಡ ಶ್ರೀಪಾದಂಗಳವರು ತಿರುಪತಿಯಲ್ಲಿ, ಶ್ರೀಮುಟ್ಟದಲ್ಲಿ, ಕಂಚಿಯಲ್ಲಿ, ನಾನಾ ಪವಿತ್ರ ಕ್ಷೇತ್ರಗಳಲ್ಲಿ ಸುಗಾದಿ ಗ್ರಂಥಗಳ ಪಾಠ ಮತ್ತು ಮಂಗಳ ಮಹೋತ್ಸವವನ್ನು ನೆರವೇರಿಸತಕ್ಕಂಥದ್ದನ್ನು ನೋಡುವ ಯೋಗ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಕರುಣಿಸ್ಲಿ. ಶ್ರೀಪಾದಂಗಳವರು ಪೀಠಾಧಿಪತಿಗಳಾಗಿ ಒಳ್ಳೆಯ ಶಾಸ್ತ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಗೋಪಾಲಕೃಷ್ಣ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತ ಸೇವೆ ಅವಿಚ್ಛಿನ್ನವಾಗಿ ಅವರಿಂದ ಮುಂದುವರೆದನ್ನು ನೋಡುವ ಭಾಗ್ಯ ನಮಗೂ ದೇವರು ಕೊಡ್ಲಿ. ಇದರಲ್ಲಿ ನಮಗೆ ಒಂದು ರೀತಿ ಸತ್ಯವತಿ ಯಮನ ಬಳಿಗೆ ವರ ಕೇಳಿದಂತೆ. ಇದರ ತಾತ್ಪರ್ಯ ಅವರ ಹರಿಗುರುಗಳ ಆರಾಧನೆ ಭಾಗ್ಯವನ್ನು ನೋಡುವ ಅನುಗ್ರಹ ನನ್ನ ಮೇಲೆ ಮಾಡುವಂತ ಕೇಳಿದಾಗ ನಮಗೂ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ನಾವು ಪರ್ಯಾಯವಾಗಿ ಕೇಳಿದಂತೆ, ಒಳ್ಳೆಯದನ್ನ ಎಲ್ಲಿದ್ರೂ ನೋಡಿ ಸಂತೋಷ ಪಡ್ತಕ್ಕಂಥದ್ದು ನಮ್ಮ ಬದುಕಿನ ಭಾಗ್ಯವಾಗಬೇಕು. ಹಾಗಾದಾಗ ಮಾತ್ರ ಹರಿಗುರುಗಳ ಕೃಪೆಗೆ ನಾವು ಪಾತ್ರರಾಗ್ತೇವೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಈ ಭಾಗ್ಯವನ್ನ ನಾವೆಲ್ಲ ಮಾಧ್ವರು ಕಂಡು ಸಂತೋಷಪಟ್ಟು ಇನ್ನಷ್ಟು ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಪೂಜ್ಯ ಶ್ರೀಪಾದಂಗಳವರ 5ನೇ ವರ್ಷ, 6ನೇ ವರ್ಷ, ಹೀಗೆ ಮುಂದೆ ಮುಂದಿನ ವರ್ಷಗಳಲ್ಲೂ ಕೂಡ ಅನೇಕ ಜ್ಞಾನ ಕಾರ್ಯಗಳು ನಡೀಲಿ, ಅದನ್ನು ನೋಡುವ ಭಾಗ್ಯ ನಮ್ಗೆಲ್ರಿಗೂ ದೊರಕಲಿ. 80ರ ಹರಿಯದಲ್ಲಿದ್ದಾರೆ ಪೂಜ್ಯ ಶ್ರೀಪಾದಂಗಳವರು. ರಾಷ್ಟ್ರಮಟ್ಟದಲ್ಲಿ ಅವರಿಗೆ ವಿದ್ವಾಂಸರ ವಲಯದಿಂದ, ಪೀಠಾಧಿಪತಿಗಳ ವಲಯದಿಂದ ಗೌರವ ಸಮರ್ಪಣೆ ಆಗಬೇಕು ಅಂತ ಮಠದ ಶಿಷ್ಯರು, ಅವರ ಅಭಿಮಾನಿಗಳಾಗಿರತಕ್ಕಂಥ ಎಲ್ಲ ಮಠದ ಶಿಷ್ಯರು, ಎಲ್ಲ ಮಠದ ವಿದ್ವಾಂಸರು ಪೂಜ್ಯ ಶ್ರೀಪಾದಂಗಳವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಂತಹ ಪವಿತ್ರ ಕ್ಷಣ ಒದಗಿ ಬರಲಿ. 80ರ ಹರೆಯದಲ್ಲಿರುವ ಶ್ರೀಪಾದಂಗಳವರನ್ನ ಸತ್ಕರಿಸುವ ಮೂಲಕ ವಿದ್ಯೆಗೆ ಸತ್ಕಾರ, ಸದಾಚಾರಕ್ಕೆ ಸತ್ಕಾರ, ಸತ್ಸಂಸ್ಕೃತಿಗೆ ಸತ್ಕಾರ, ವ್ಯಾಸರಾಜರ ಪರಂಪರೆಗೆ ನಾವು ಸತ್ಕಾರವನ್ನು ಮಾಡಿದಂತೆ ಆಗ್ತದೆ. ಪೂಜ್ಯ ಶ್ರೀಪಾದಂಗಳವರಿಗೆ ಸತ್ಕಾರ ಮಾಡುವುದು ಬೇರೆ ಅಲ್ಲ, ವ್ಯಾಸರಾಜ ಮಠದ ಪರಂಪರೆ ಜಗದ್ಗುರು ಶ್ರೀಮದ ಆಚಾರ್ಯರಿಗೆ ಮಾಡುವ ಸತ್ಕಾರ ಬೇರೆ ಅಲ್ಲ. ಹೀಗೆ ವಿದ್ಯೆಗೆ, ಸನಾತನ ಸಂಸ್ಕೃತಿಗೆ, ಪರಂಪರೆಗೆ ಸತ್ಕಾರವನ್ನು ಮಾಡತಕ್ಕಂತಹ ಭಾಗ್ಯ ನಮ್ಮೆಲ್ಲರಿಗೆ ಒದಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿದ್ವಾಂಸರಾದ ವಿಠೋಬಾಚಾರ್ಯರ ಸೂಚನೆಯಂತೆ 4 ಮಾತುಗಳನ್ನು ಆಡಿದ್ದೇನೆ. ವ್ಯಾಸರಾಜರ ಅಂತರ್ಯಾಮಿಯಾಗಿರತಕ್ಕಂತಹ ಗೋಪಾಲಕೃಷ್ಣ ಇದರಿಂದ ಪ್ರೀತನಾಗಿ ನಮಗೆ ಹೆಚ್ಚು ಶಾಸ್ತ್ರ ಮಾರ್ಗದಲ್ಲಿ ಅಧ್ಯಯನ ಅಧ್ಯಾಪನದಲ್ಲಿ ಮನ ಇರಿಸಿ ಅನುಗ್ರಹ ಮಾಡಲಿ ಅಂತ ಕೇಳಿಕೊಂಡು ಪರಮಿಸ್ತೇನೆ. ಮಧ್ವಾಂತರದ ಶ್ರೀಕೃಷ್ಣ ಅರ್ಪಣ ವಸ್ತು. ನಮ್ಮೆಲ್ಲರ ಸೌಭಾಗ್ಯ ಹಿಂದಿನ ಸ್ವಾಮಿಗಳು ಈ ರೀತಿಯಲ್ಲಿ ಇದ್ರು ಅಂತ ಬಹಳ ಮನಸ್ಸಿಗೆ ಸಂತೋಷ ಪಟ್ಕೊಳ್ತಾ ಇರುವಂತೇನೆ. ಇಲ್ಲಪ್ಪ, ಈಗಿನ ಸ್ವಾಮಿಗಳು ಕೂಡ ಅದೇ ತರದಲ್ಲಿಯೇ ಇದ್ದಾರೆ. ಅದೇ ರೀತಿಯಾದ ಆಶ್ಚರ್ಯಕರವಾಗಿರತಕ್ಕಂತಹ ಅನೇಕ ಮಹಿಮೆಗಳನ್ನ ಒಳಗೊಂಡಿದ್ದಾರೆ ಅಂತ ತಿಳಿದುಕೊಳ್ತಾ ಇರೋದಿವೆಯಲ್ಲ, ಇದು ನಿಜವಾಗಿಯೂ ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ. ಮರುತಾಚಾರ್ಯರು ಶ್ರೀ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರ ಮಹಿಮೆಗಳನ್ನ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ರೋಮಾಂಚನವನ್ನು ಉಂಟು ಮಾಡಿದ್ರು. ಅದೇ ರೀತಿಯಲ್ಲಿ ಈ ನಮ್ಮ ಆಚಾರ್ಯರು ಕೂಡ ಪರಮಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ಅನೇಕ ಸಾಧನೆಗಳು, ವಾಸ್ತವಿಕವಾಗಿ ಗುರುಗಳಿಗೆ ಸಹಸ್ರ ಚಂದ್ರ ದರ್ಶನ ಶಾಂತಿ, ಇನ್ನೇನು ನಾಳದ್ದು 3ನೇ ತಾರೀಕಿಗೆ ಗುರುಗಳಿಗೆ 80 ವರ್ಷ ಜನ್ಮ ನಕ್ಷತ್ರ. ಇಂತಹ ಈ ಒಂದು ಕಾಲಘಟ್ಟಗಳಲ್ಲಿ ಅವರನ್ನು ನಾವೆಲ್ಲ ನೋಡಿದ್ದಕ್ಕಿಂತ ಆಚಾರ್ಯರು ಅವರ ಸನಿಹದಲ್ಲಿ, ಅವರ ಅಧೀನದಲ್ಲಿ ಕೆಲಸ ಮಾಡ್ತಾ, ಅವರಲ್ಲಿ ಪಾಠಗಳನ್ನ ಕೇಳ್ತಾ, ಅವರ ಸೂಚನೆಯಂತೆ ಮಾರ್ಗದರ್ಶನದಲ್ಲಿ 100 ಗ್ರಂಥಗಳನ್ನು ಸಂಪಾದನೆ ಮಾಡಿದಂಥವ್ರು. ಅವರಿಗೇನೆ ಅವರು ಹಿಮಾಲಯದಂತೆ ಕಂಡ್ರೆ ನಮ್ಮ ಪರಿಸ್ಥಿತಿ ಏನು? ಆದರೆ ಆಚಾರ್ಯರು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಗೋಪಾಲಕೃಷ್ಣ ದೇವರನ್ನ, ವ್ಯಾಸರಾಜರನ್ನ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಅವರ ಆರಾಧನೆಯನ್ನ, ಅವರ ಪೂಜಾ ವೈಭವವನ್ನ, ಈ ಒಂದು ಮಠದ ಉತ್ತುಂಗದ ಕೀರ್ತಿಯನ್ನ, ಅವರ ಕಾಲದಲ್ಲೇನು ಧ್ವಜ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ, ಅಂತಹ ಆ ಒಂದು ಪತಾಕೆಯನ್ನ ಕಾಣುವಂತ ಒಂದು ಸೌಭಾಗ್ಯ
ನಮಗೆ ಬಹಳಷ್ಟು ಕಾಲ ಇರಲಿ ಹಾಗೆ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಗುರುಗಳ ಸಹಸ್ರ ಚಂದ್ರ ದರ್ಶನ ಶಾಂತಿ ಈ ಒಂದು 80 ವರ್ಷ ಗುರುಗಳ ಆಚಾರ್ಯರ ಸೂಚನೆಯಂತೆ ಜೊತೆಗೆ ಅನೇಕ ಹಿರಿಯರ ಒತ್ತಾಸೆಯಂತೆ ನಾವೆಲ್ಲರೂ ಕೂಡ ಸೇರಿ ನಮ್ಮ ಗುರುಗಳಿಗೆ ವರ್ಷ ಪೂರ್ತಿ 80 ವರ್ಷ ಏನಿದೆ ಇದು ಸಾರ್ಥಕವಾಗುವಂತೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಊರೂರಿನಲ್ಲಿ ಜನಜಾಗೃತಿ ಜೊತೆಗೆ ಜ್ಞಾನದ ಜಾಗೃತಿ ಆಗುವಂತೆ ನಾವೆಲ್ಲರೂ ಕೂಡ ಕಾರ್ಯವನ್ನು ನಡೆಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸಜ್ಜುಗೊಳ್ಳಬೇಕಾಗಿದೆ. ಆಚಾರ್ಯರು ಹೇಳಿದ್ರು ಅದು ಪರಮ ಪೂಜ್ಯರಿಗೆ ಮಾಡುವಂತ ಸತ್ಕಾರ ಅಲ್ಲ, ನೀನು ವ್ಯಾಸರಾಜ ಮಠದ ಪರಂಪರೆಗೆ ಮಾಡುವಂತ ಸತ್ಕಾರ. ಅಂತಹ ಒಂದು ಒಳ್ಳೆಯ ಸದ್ಭಾವನೆಯನ್ನು ರೂಢಿಸಿಕೊಂಡು ನಾವೆಲ್ಲರೂ ಕೂಡ ಗುರುಗಳ ಆ ಪೂಜೆಗೆ ಗುರುಗಳ ಅವರಿಗೆ ಪ್ರೀತಿಯಾದದ್ದು ಇಷ್ಟೇ. ನಿನ್ನೆಯೂ ಕೂಡ ಗುರುಗಳು ಮಾತಾಡ್ತಾ ಹೇಳಿದ್ದು ಇಷ್ಟೇ, ಏನು ಅಂದ್ರೆ ಸ್ವಾಮಿ ನಾವೇನು ಮಾಡಬೇಕು ಅಂದ್ರೆ ನನಗೇನು ಬೇಡ ಅಂತ ನಿರ್ಲಿಪ್ತತೆಯನ್ನು ಅವರು ತೋರಿಸಿದ್ದಾರೆ. ಅವ್ರಿಗೆ ಇಷ್ಟವಾಗೋದು ಅಂತಂದ್ರೆ ಜ್ಞಾನ ಕಾರ್ಯ ಮಾತ್ರ. ಹೀಗಾಗಿ ನೀವು ಸಂಸ್ಥಾನಕ್ಕೆ ಏನ್ ಬೇಕಾದ್ರೂ ಮಾಡಿ, ಒಂದಷ್ಟು ಪಾಠ ಪ್ರವಚನಗಳನ್ನ ಮಾಡಿ, ಇದಕ್ ಬಿಟ್ಟು ಇನ್ನೇನು ಶಾಂತಿ ಮಾಡಬೇಕಾಗಿಲ್ಲ ಅಂತಂದ್ರು. ಅಂತ ಒಂದು ನಿರ್ಲಿಪ್ತವಾದ ಒಂದು ಮನೋಭಾವವನ್ನು ಹೊಂದಿರುವ ಹಿಮಾಲಯದ ಎತ್ತರದ ವ್ಯಕ್ತಿತ್ವವನ್ನು ಪಡೆದಂತವರು ನಮ್ಮೆಲ್ಲರ ಗುರುಗಳು. ಅಂತ ಗುರುಗಳಿಂದ ನಾವು ಪಾಠವನ್ನು ಕೇಳ್ತಾ ಇದ್ದೇವೆ ಅಂತ ಅನ್ನೋದು ನಿಜವಾದ ದೊಡ್ಡ ಸೌಭಾಗ್ಯ. ಇಂತ ಒಂದು ಸೌಭಾಗ್ಯಕ್ಕೆ ನಾವೆಲ್ಲ ಪಾತ್ರರಾಗಿದ್ದೇವೆ. ಗುರುಗಳ ಕರುಣೆ ನಿರಂತರವಾಗಿ ನಮ್ಮ ಮೇಲಿರಲಿ ಅಂತ ಹೇಳ್ತಾ, ಆ ಗುರುಗಳ ಆಚಾರ್ಯರು ಅನೇಕ ಒತ್ತಡಗಳ ನಡುವೆ, ಅವರು ವಾಸ್ತವಿಕವಾಗಿ ಊರಿನಲ್ಲಿ ಇರಲಿಲ್ಲ, ಆದರೂ ಕೂಡ ಇದು ಅವರಿಂದ ಆಗಲೇಬೇಕು ಅಂತ ಅನ್ನೋದು ನಮ್ಮ ಒತ್ತಾಸೆ. ಯಾಕೆಂದ್ರೆ ಅವರನ್ನು ನೋಡಿದಂಥವ್ರು, ಆ ಗುರುಗಳನ್ನು ನೋಡಿದವರು ಆಚಾರ್ಯರು. ನಾವೆಲ್ಲ ಏನ್ ನೋಡೋದು, ಏನ್ ಹೇಳೋದು ಗುರುಗಳ ಬಗ್ಗೆ? ಹೀಗಾಗಿ ಅಂತ ಆಚಾರ್ಯರು ಹೇಳಿದ್ರೆ ಅದರಲ್ಲಿ ಒಂದು 10-15 ಅಂಶಗಳಿದ್ರೆ ಒಂದು 2-3 ಆದರೂ ಕೂಡ ಒಳ್ಳೊಳ್ಳೆ ಅಂಶಗಳನ್ನು ಹೇಳುತ್ತಾರೆ. ಇನ್ನೂ ಕೂಡ ಅವರ ಹೃದಯದಲ್ಲಿ ಹುದುಗಿರುವಂತ ಅನೇಕ ಆಶ್ಚರ್ಯಕರವಾದ ಚಿತ್ರಣಗಳೆಲ್ಲ ಇದ್ದಾವೆ. ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಕೇಳುವಂತ ಒಂದು ಭಾಗ್ಯವನ್ನು ಪಡೆಯೋಣ ಅಂತ ಹೇಳ್ತಾ, ಗುರುಗಳು ನಮ್ಮೆಲ್ಲರ ಅಪೇಕ್ಷೆಯನ್ನ ಒತ್ತಾಸೆಯನ್ನ ಅಭಿಮಾನದಿಂದ ಸ್ವೀಕಾರ ಮಾಡಿ ಬಂದು ನಮ್ಮೆಲ್ಲರನ್ನು ಕೂಡ ಹರಸಿದ್ದಾರೆ. ಅಂತಹ ಗುರುಗಳಿಗೆ ವಿಶೇಷವಾದ ಧನ್ಯವಾದಗಳನ್ನ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೇಳ್ತಾ ನಾನು ಕೂಡ ಈ ಒಂದು ಕಾರ್ಯಕ್ರಮವನ್ನ ಗುರುಗಳ ಅಂತರ್ಯಾಮಿಯಾದ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆ ಮಾಡುತ್ತಾ ವಿರಮಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.